ನಮಸ್ಕಾರ ವೀಕ್ಷಕರ, 24x7 ಕರ್ನಾಟಕ .com ಸ್ವಾಗತ, ಸುಸ್ವಾಗತ. ನಾವು ಇವತ್ತು ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ತಿಕೋಟ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಹಾಜಿ ಸಾಬ್ ಅವರ ಮನೆಯಲ್ಲಿದ್ದೇವೆ. ಬನ್ನಿ, ಅವರ ರಾಜಕೀಯ ಜೀವನದ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಹಾಜಿಲಾಲ್ ಕಂಬೀರ್ ಸಾಬ್ ಕೊಟ್ಟಳಿಯ. ಕೊಟ್ಟಳಿ ಸರ್. ನಿಮ್ಮ ರಾಜಕೀಯ ಪ್ರವೇಶ ಯಾವಾಗ ಸರ್? 2013. ಮತ್ತೆ ನೀವು ಯಾವ ಕ್ಷೇತ್ರದಿಂದ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಗೊಂಡಿದ್ದೀರಿ? ವಾರ್ಡ್ ನಂಬರ್ 4 ತಿಕೋಟ ಕ್ಷೇತ್ರದಿಂದ. ವಾರ್ಡ್ ನಂಬರ್ 4 ಆರ್ಸಿ ಬಂತಿದ್ದೀರಾ ಸರ್. ನಿಮ್ಮ ರಾಜಕೀಯ ಜೀವನದಲ್ಲಿ ಗುರುಗಳು ಅಥವಾ ಗಾಡ್ ಫಾದರ್ ಅಂತ ಯಾರು ಸರ್, ಯಾರು ಇದ್ದಾರೆ ಸರ್? ನಂಗೆ ಪರಸಂಪತ್ತಿಯಲ್ಲಿ ಅಣ್ಣವ್ರತ್ ಇದ್ದಾರೆ, ಮಾಜಿ ಅಧ್ಯಕ್ಷರು, ಜಡ್ಪಿ ಅಧ್ಯಕ್ಷರು. ಅವರು ನಮ್ಮ ಫಸ್ಟ್ ರಾಜಕೀಯ ಒಳಗೆ ಇದು ಮಾಡಿದ್ರು. ಅವರು ಮೊದಲ ಇದು ಕೊಟ್ರಿ ಸರ್. ಅವರು ಸ್ವಲ್ಪ ಪಿ ಕೆ ಪಿ ಎಸ್ಗೆ ನನಗೆ ಟಿಕೆಟ್ ಕೊಟ್ಟರು. ಅವರು ಕಾಂಗ್ರೆಸ್ ವತಿಯಿಂದ ನಿಂದಿರತ್ತಿಲ್ಲ, ಅಲ್ಲಿ ನಂದು ಆಯ್ಕೆ ಆಯ್ತು ರೀ. ವಿಜಯ ಆರ್ಶ್ ಬನ್ನಿ, ಆರ್ಶ್ ಬಣ್ಣ ಹಂಗೆ ರಾಜಕೀಯ ಒಳಗೆ ಓಕೆ ಸರ್. ನಿಮ್ಮ ಕುಟುಂಬದಲ್ಲಿ ನೀವೇ ಮೊದಲ ಅಥವಾ ಸರ್ ನಿಮ್ಗಿಂತ ಮುಂಚೆ ಬೇರೆ? ನಾನೇ ರೀ, ಫಸ್ಟ್ ನೀವೇ ಬಡತನ ಪಡಿಸಿದ್ರೆ ಫಸ್ಟ್ ನಮ್ಮ ರೈತರ ಮನೇರಿ. ನಮ್ಮ ಫಾದರ್ ಒಬ್ಬರೇ ರೀ, ನಾವು 5 ಅಣ್ಣ ತಮ್ಮರು, ಒಬ್ಬರು ಟೀಚರ್ ಅದಾರೆ ರೀ, ಒಬ್ಬ ಇಂಜಿನಿಯರ್ ಅದಾರೆ. ರಾಜಕೀಯ ಒಲವು ತೋರಿಸಿದಾರೆ ಅಂದ್ರೆ ನೀವೇ ಸರ್, ನಿಮ್ಮ ನಿಮ್ಮ ಕುಟುಂಬದ ಸರ್. ಒಂದು ಯಾವ ಪಕ್ಷದ ಒಂದು ಫಾಲೋವರ್ ಆಗಿ ಗುರುತಿಸಿಕೊಂಡಿದ್ದಾರೆ ಸರ್? ಈಗ ಕಾಂಗ್ರೆಸ್ ಪಕ್ಷದಿಂದ ನೀವು ಫಾಲೋವರ್ ಆಗಿದ್ದೀರ ಸರ್. ಕಾಂಗ್ರೆಸ್ ಪಕ್ಷದ ಒಂದು ಯಾವ ಸಿದ್ಧಾಂತ ತತ್ವ ಸಿದ್ಧಾಂತ ನಿಮಗೆ ಇಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡ್ತಾ ಇದ್ದೀರಿ ಸರ್? ಕಾಂಗ್ರೆಸ್ ಪಕ್ಷದ ಅಂದ್ರೆ ಸರ್, ನಾವು ಅಂದ್ರೆ ಮೊದಲಿನಿಂದ ಕಾಂಗ್ರೆಸ್ ಪಕ್ಷ ಇದು ಮಾಡ್ತಿದ್ರಿ. 1983 ಒಳಗೆ ಸರ್ ನಾವು ಇಂದಿರಾ ಗಾಂಧಿ ನಾವು ಕಾಂಗ್ರೆಸ್ ಪಕ್ಷ ಸಣ್ಣವ್ರು ಇದ್ದೇವೆ ನಾವು. ಅವಾಗ ನಮ್ಗೆ ಜರ ಇದಿರ್ತು ಇದು ಪೆನ್ಷನ್ ವಗೈರ ಇಂಥವು ಆಶ್ರಯನ ಮನೆಗಳು, ಇಂದಿರಾ ಆವಾಸ ಇಂಥವು ಏನು ಮನೆಗಳು ಅದರಲ್ಲಿಂದ ಈ ಬಡದ ಕಾಂಗ್ರೆಸ್ ಪಕ್ಷ ಅಂದ್ರೆ ಬಡವರ ಪಕ್ಷ ಬಡವ್ರಿಗೆ ಸಹಾಯ ಮಾಡೋದು. ಎಮರ್ಜೆನ್ಸಿ ಒಳಗೆ ನಮ್ಗೆ ಸ್ವಲ್ಪ ತಿಳಿತಿತ್ತು ಸರ್. ಅವಾಗ ಇಂದಿರಾ ಗಾಂಧಿ ನ್ಯಾಷನಲ್ ವೈಸ್ ಬ್ಯಾಂಕ್ ಎಲ್ಲ ಇದು ಮಾಡಿದ್ರೆ ಅವು, ಆ ಟೈಮ್ ಒಳಗೆ ನಮ್ಗೆ ಸ್ವಲ್ಪ ಕಾಂಗ್ರೆಸ್ ಬಗ್ಗೆ ಒಲವು ಮೂಡಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡ್ತಾನೆ ಬಂದಿದ್ದೆ. ಓಕೆ ಸರ್. ಈಗ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ 1.5 ಕಳೆದು ಹೋಗಿದೆ ಸರ್. ಈ ಕಳೆದು ಹೋದಂತ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಏನೇನೆಲ್ಲ ಅಭಿವೃದ್ಧಿ ಕಾರ್ಯಕೆಲಸಗಳನ್ನು ಮಾಡಿದ್ದೀರಾ ಸರ್? ನೀವು ಥೋಡೆ ರೋಡ್ ಮಾಡಿದ್ರಿ ಸರ್, ಸಿಸಿ ರೋಡ್ ಸುವರ್ಣ ಗ್ರಾಮ ಒಳಗೆ ಸಿಸಿ ರೋಡ್ ಮಾಡಿದೆವು, ಡ್ರೈನೇಜ್ ಮಾಡಿದೆವು, ಸ್ವಲ್ಪ ಪೈಪ್ ವಾಟರ್ ಸಪ್ಲೈ ಇದು ಕೆಲಸ ಮಾಡಿಸಿದೆವು. ಹಂಗೆ ಮಾಡಿಸಿದ್ವಿ ಎಲ್ಲ ಕಾಂಗ್ರೆಸ್ ಹೊತ್ತಿನ ಎಂ ಬಿ ಪಾಟೀಲ್ ಸಾಹೇಬ್ರು ಹೊತ್ತಿನ ಇದರಲ್ಲಿಂದ ನಾವು ಕೆಲಸ ಮಾಡ್ತಾ ಮಾಡ್ತೀವಿ. ಮತ್ತೆ ಬೇರೆ ರೀತಿ ಯಾವ್ದಾದ್ರು ಮನೆಗಳನ್ನು ಹಾಕ್ತೀವಿ, ಆಶ್ರಯವನ್ನು ಮನೆಗಳು ಹಾಕಿದ್ರೆ ಕನಸಿನ ಒಂದು ಮೊದಲಿನ ಸಲ 150 ಮನೆ ಬಂದಿದ್ದು ರೀ. ಅವ್ ಹಾಕ್ತೀವಿ ಅಂದ್ರೆ 120 ಬಂದ್ರಿ, 25 ಬಂದ್ರಿ, 30 ಬಂದ್ರಿ, ಎಲ್ಲ ಬಡವ್ರಿಗೆ ಕೊಟ್ಟಿರಿ ಸರ್. ಬಡವ್ರಿಗೆ ಎಲ್ಲ ಥೋಡೆ ಮಂದಿ ಕಟ್ಕೊಳ್ಳಿಲ್ಲ, ಥೋಡೆ ಮಂದಿ ಕಟ್ಕೊಂಡಾರ. ಓಕೆ ಸರ್. ಇತ್ತೀಚಿನ ದಿನಗಳಲ್ಲಿ ಸರ್ ಯುವಕರೇ ಜಾಸ್ತಿ ರಾಜಕೀಯದ ಕಡೆ ಒಲವು ತೋರಿಸ್ತಾ ಇದ್ದಾರೆ ಸರ್. ಈ ರಾಜಕೀಯದ ಕಡೆಗೆ ಒಲವು ತೋರಿಸ್ತಕ್ಕಂಥ ಯುವಕರಿಗೆ ನಿಮ್ಮ ಮುಖಾಂತರ ಒಂದು ಯಾವ ರೀತಿ ಒಂದು ಸಲಹೆಯನ್ನು ಹೇಳ್ತಾ ಇರಿ ಸರ್? ರಾಜಕೀಯದಲ್ಲಿ ಹೇಗಿರ್ಬೇಕು ಅನ್ನೋ ಒಂದು ಸಲಹೆ ಹೇಳ್ತೀರಿ ಸರ್ ಅವರಿಗೆ? ಈಗಿನ ಯುವಕರು ಅವರು ಸರ್ ಸದ್ಯಕ್ಕೆ ಈಗ ಹಿರಿಯರದು ಒಟ್ಟು ಇದು ಇಲ್ಲರಿ ಅವ್ರಿಗೆ, ಹೆಂಗೆ ನಾವು ಇದು ಮಾಡಬೇಕು, ಹೆಂಗೆ ಯಾವ ರೀತಿ ಯಾವ ರೀತಿ ಯಾರು ಏನಾದ್ರು ಒಂದು ಸ್ವಲ್ಪ ಹೇಳೋಣ, ಸಡನ್ಲಿ ಅವರು ಡಿಸಿಷನ್ ತಗೋತಾರೆ. ಅದೇ ಇದ್ರ ಬಗ್ಗೆ ಅದ್ರ ಬಗ್ಗೆ ಸ್ಟಡಿ ಮಾಡೋಂಗಿಲ್ಲ, ಮಾಡ್ಕಿರಿಂದ ನಾವು ಒಂದು ಯೋಜನೆ ಹಾಕ್ಕೊಳ್ಳೋಂಗಿಲ್ಲ. ಈಗ ಇವ್ರ ಬಗ್ಗೆ ಇವ್ರ ಬೆನ್ನ ನಾವು ಹತ್ರ ನಮ್ಮ ಈ ಇದು ಹೆಂಗೆ ಕೇಳಬೇಕು, ದೊಡ್ಡವ್ರಿಗೆ ಏನು ಮಾಡಬೇಕು ಅಂತ ಹಂಗಿರಂಗಿಲ್ಲ. ನಾನು ಒಬ್ಬ ಲೀಡ್ರೆ, ನಾನು ಒಬ್ಬ ರಾಜಕೀಯ ಇದು ಮಾಡ ತಮ್ಮದೇ ಆದಂತ ಒಂದು ತಮ್ಮದೇ ಆದ. ಓಕೆ ಸರ್. ಅಂದ್ರೆ ಇಲ್ಲಿ ರಾಜಕೀಯಕ್ಕೆ ಬರ್ಬೇಕಾದ್ರೆ ಒಂದು ಒಳ್ಳೆ ಮನೋಭಾವ ಇಟ್ಕೊಂಡು ಬರ್ಬೇಕಂತ ನೀವು ಹೇಳ್ತಾರೆ. ಜನರೇ ನಮ್ಗೆ ಆರ್ಸಿ ಕೊಡ್ಬೇಕು ಸರ್. ಜನರಿಗೆ ಅಂದ್ರೆ ನಾವು ಆರ್ಸಿ ಬರೋದು ನಮ್ದು ಹೆಂಗಿರ್ತದೆ ಸರ್? ಒಬ್ಬೊಬ್ರು ಲೀಡರ್ಸ್ ಇರ್ತಾರೆ, ಬರೇ ಇದ್ರ ಸಲುವಾಗಿ ಅಷ್ಟೇ ಬರ್ತಾರೆ, ಓಟ್ ತಗೊಳ್ಳೋದು, ಕೆಲಸ ಮಾಡೋದು ಇದು ಇರೋದು. ನಮ್ಗೆ ಹೆಂಗ್ ಸರ್ ಮೊದಲು ಕೆಲಸ ಮಾಡುದು, ಅವರೇ ನಮ್ಗೆ ಆರ್ಸಿ ಕೊಡ್ಬೇಕು. ಕಾಂಗ್ರೆಸ್ಲಿಂದ ನಮ್ಗೆ ಸರ್ ಕಾಂಗ್ರೆಸ್ ಕಟ್ಟ ಕಾಂಗ್ರೆಸ್ ಇದ್ದ ನಾನು ಟಿಕೆಟ್ ಕೊಡ್ಲಿಲ್ಲ ಸರ್. ಟಿಕೆಟ್ ಅವ್ರೇನು ಹೇಳಿಲ್ಲ ಕೊಡ್ಬೇಡ. ಈ ಥರ ನಮ್ಮ ರಾಜಕೀಯ ಹೈಕಮಾಂಡ್ ಏನು ಹೇಳ್ತಾರೆ ಅಲ್ಲಿ ಲೋಕಲ್ ಲೀಡರ್ಸ್, ಅವ್ರು ಕೊಡಲಿಲ್ಲ. ಕೊಡಲಿಲ್ಲ ಅಂದ್ರೂ ನಾ ಪಕ್ಷ ಪಕ್ಷೇತರ ಅಭ್ಯರ್ಥಿಯಾಗಿ ಪಾರ್ಟಿಸಿಪೇಟ್ ಮಾಡಿ ವಿಜೇತ.
ಓಕೆ ಸರ್. ಸುಮಾರು ಎಷ್ಟು ಓಟ್ಗಳಿಂದ ನೀವು ಲೀಡಿಂಗ್ ಓಟ್ಲೆ ಎಷ್ಟು ಓಟ್ಗಳಿಂದ? 55 ಓಟ್ಲಿಂದ ನಾ ಲೀಡಿಂಗ್ ಓಟ್ಲೆ ವಿಜಯವಾಗಿದ್ದೀರ ಸರ್. 23 ಮಂದಿ ಟೋಟಲ್ ನಿಂತಿದ್ರು ಸರ್. ಒಂದು 2A ಒಳಗೆ 5 ಮಂದಿ ಇದ್ದರು ರೀ. ಐದು ಮಂದಿ ಅಭ್ಯರ್ಥಿಗಳೊಳಗೆ ನೀವು ಆರಿಸಿ ಬಂದಿದ್ದೀರ. 2A ಬಿಟ್ಕೊಂಡು ಜನರಲ್ ಕ್ರಾಸ್ ಮಾಡಿ ನಾನು. ಓಕೆ ಸರ್. ಜನರಲ್ಗೆ ಎಷ್ಟು ಓಟ್ ತೊಗೋಬೇಕಿತ್ತು ಅದಕ್ಕಿಂತ ಹೆಚ್ಚು ಓಟ್ ತೊಗೊಂಡು ನಾನು ಜನರಲ್ ಒಳಗೆ ಬಂದೆ ರೀ 2A ಬಿಟ್ಕೊಂಡು. ಹಾಂ ಸರ್. ಓಕೆ ಸರ್. ಈ ಸ್ವಚ್ಛ ಗ್ರಾಮದ ಬಗ್ಗೆ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಕಾರ್ಯಕ್ರಮ? ಸ್ವಚ್ಛ ಗ್ರಾಮ ಸರ್ ಇದು ಮಾಡ್ಲಾಗ್ತಿರು ಸರ್. ಎಲ್ಲ ಜನರಿಗೆ ಎಲ್ಲಾಗಿ ಸ್ವಚ್ಛ ಇರಬೇಕು, ಹ್ಯಾಂಗ ಇಡಬೇಕು, ನಾವು ಕಸ ಎಲ್ಲಿ ಒಯ್ದು ಇದು ಮಾಡಬೇಕು, ನಾವು ಕಸ ಮಾಡಿ ಮಾಡಿ ನಾವೊಂದು ಇದು ಹಾಕಿನಿ ಸರ್. ಒಂದು ಎರಡು ನಮ್ಮ ಸಣ್ಣ ಗಾಡಿ ತರಿಸ್ಬೇಕು ಮುಂದಿನ ಮೀಟಿಂಗ್ ಒಳಗೆ, KDP ಮೀಟಿಂಗ್ ಒಳಗೆ ನಮ್ಮ PS MB ಪಾಟೀಲ್ PS ಅವ್ರಿಗೆ ಮಾತಾಡಿ ಹೇಳಿನಿ ರೀ. ಒಂದು ಎರಡು ಗಾಡಿ ನಮ್ಗೆ ಬಹಳ ಜರೂರು ಅದ ಕೊಡ್ರಿ. ಕಸ ಇದು ಸಲವಾಳೆ ಮಾಡೋದು ಹೊರಗಡೆ ಊರು ಹೊರಗಡೆ ಡಂಪ್ ಮಾಡಲು ಮಾಡಬೇಕು. ಅದ ಅದಕ್ಕೆ ಒಂದು ಇದು ಕುಣಿಸ್ಬೇಕು, ಏನದ ಮನವಿ ಮಾಡಿನ ಸರ್. ಈಗ ಅವ್ರು ಕೊಡ್ತೀನಿ ಅಂತ ಹೇಳ್ಯಾರ. KDP ಮೀಟಿಂಗ್ ಆಗಿತ್ರಿ ಮೊನ್ನೆ ಹೇಳ್ಯಾರು ಏನ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಅಂದ್ರೆ ನಾ ನಮ್ಮ PA ಅವ್ರಿಗೆ ಹೇಳಿದ್ದೆ ಅವ್ರು ಮಾಡ್ತೀನಿ ಅಂತ ಹೇಳ್ಯಾರ. ಸಾಹೇಬ್ರು ಕೂಡ ಮಾತಾಡಿ ಇದ್ರ ಬಗ್ಗೆ. ಓಕೆ ಸರ್. ಸುಮಾರು ಎಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಒಡನಾಟ ಇಟ್ಟುಕೊಂಡಿದ್ದೀರಾ ಸರ್ ನೀವು? ಸುಮಾರು ಎಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದೀರಾ ಸರ್ ನೀವು? ಒಂದು 15 ವರ್ಷ ಆಯ್ತು ಸರ್. ನಾನು 15 ವರ್ಷದಲ್ಲಿ ರಾಜಕೀಯ 15 ವರ್ಷದಿಂದ ರಾಜಕೀಯದಲ್ಲಿ. ಈ ಒಂದು 15 ವರ್ಷದ ರಾಜಕೀಯ ಅನುಭವ ಹೇಗಿದೆ ಸರ್ ನಿಮಗೆ, ಹೇಗೆ ಅನಿಸುತ್ತೆ ಸರ್ ರಾಜಕೀಯ? ಸರ್ ರಾಜಕೀಯ ಅಂದ್ರೆ ಒಂದು ಹಿಂಗದ್ರೆ ಸರ್ ಏನು ಥೋಡೆ ಮಂದಿ ರಾಜಕೀಯ ಅಂದ್ರೆ ಒಂದು ತನ್ನ ಸ್ವಂತ ಒಂದು ಇದು ತಿಳ್ಕೊಂಡ್ರೆ ಥೋಡೆ ಮಂದಿ ಏನು ಮಾಡ್ತಾರೆ ರಾಜಕೀಯ ಅಂದ್ರೆ ನಾವು ಜನರಿಗೆ ಏನಾದ್ರು ಮಾಡಬೇಕು, ನಮ್ಮ ಜನರು ನಮ್ಗೆ ಆಶೀರ್ವಾದ ಕೊಟ್ಟರು ಅಂದ್ರೆ ಅವ್ರಿಗೆ ಏನಾದ್ರು ಮಾಡಿ ತೋರಿಸ್ಬೇಕು, ಒಳ್ಳೆ ಕೆಲಸ ಮಾಡಬೇಕು ಅವ್ರಿಗೆ, ಹಾಂ ಅಭಿವೃದ್ಧಿ ಕೆಲಸ ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅವ್ರಿಗೆ. ಥೋಡೆ ಮಂದಿ ಏನು ಮಾಡ್ತಾರೆ ನನಗೆ ತನಗೆ ಮಾಡ್ಕೊಳ್ಳೋ ಉದ್ದೇಶದವ್ರು ಇರ್ತಾರೆ. ಹೀಗಾಗಿ ನಿಮ್ಗೆ ಎಲ್ಲರೂ ಒಂದು ಯಾವ ರೀತಿ ಇರ್ತಾರೋ ಜನ ಗೊತ್ತಾಗಿದೆ ಸರ್ ರಾಜಕೀಯ ಗೊತ್ತಾಗಿದೆ ಸರ್. ಓಕೆ ಸರ್. ಈ ಸ್ಥಾನದಲ್ಲಿ ಇದ್ದೀರಾ ಅಂತಂದ್ರೆ ಸರ್, ಈಗ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಾ ಅಂತಂದ್ರೆ ನಿಮ್ಮ ಗ್ರಾಮದ ಜನತೆಯ ಕಾರಣ ಸರ್, ಒಂದೊಂದು ಅಮೂಲ್ಯವಾದ ಮತಗಳನ್ನು ನೀಡಿ ಮತದಾರರ ಕಾರಣ ಸರ್. ಈ ಸಂದರ್ಭದಲ್ಲಿ ನಮ್ಮ ಹೊಯ ನಿಮ್ಮ ಮುಖಾಂತರ ಅವ್ರಿಗೆ ಏನ್ ಯಾವ ರೀತಿ ಕೂತದೆ ಅಂತ ಹೇಳಲು ಇಷ್ಟಪಡ್ತೀನಿ. ಎಲ್ಲರಿಗೆ ಸರ್ ನನ್ಗೆ ಜನರಿಗೆ ಬಹಳ ಅಂದ್ರೆ ಬಹಳ ನಾ ಪಕ್ಷೇತರ ನಿಂತರು ಅವರು ಕಾಂಗ್ರೆಸ್ ಪಕ್ಷ ಇದು ಮಾಡಿ ನನಗೆ ಆರಿಸಿ ಕೊಟ್ಟರು ಅಂದ್ರೆ ನಾ ಅವ್ರಿಗೆ ಭಯಂಕರ ಮನಸ್ಸಿಂದ ತುಂಬಾ ಇದು ಮಾಡುತ್ತೇನೆ. ಓಕೆ ಸರ್. ಸರ್ ಇದೇ ರೀತಿ ನಿಮಗೆ ಜನರು ಮತ್ತೆ ಹೆಚ್ಚಿನ ಅವಕಾಶಗಳು ದೊರೆತು ಜನರು ಇದೇ ರೀತಿ ನಿಮಗೆ ರಾಜಕೀಯದಲ್ಲಿ ಮುಂದುವರ್ಲಿಕ್ಕೆ ಇಷ್ಟಪಡ್ತೀರ ಸರ್, ಜನರು ಇದೇ ರೀತಿ ನಿಮಗೆ ಮುಂದುವರಿಲ್ಲ ಅಂದ್ರೆ ಮಾಡ್ತೀನಿ ಸರ್. ಅವ್ರ ಜನರಿಗೆ ನಂದು ಇದು ಇರೋದನ್ನ ನಾ ಜನರಿಗೆ ಹೆಲ್ಪ್ ಮಾಡ್ಬೇಕಂತ ನಿಮ್ಮ ಮನಸ್ಸಿದೆ ಸರ್. ಅವ್ರಿಗೆ ಸರ್ಕಾರ ಏನಾರೇ ಅವ್ರದ್ದು ಯಾರು ಬಂದ ನನಗೆ ನಂದು ಇದು ಕೆಲಸ ಐತೆ ಅಂದ್ರೆ ಆ ಕೆಲಸ ಮಾಡೋದನ್ನ ನಮ್ಮ ಮನೆಗೆ ಬರೋಂಗ ಪೂರ್ಣ ಕೆಲಸ ಮುಗಿಸ್ಕೊಂಡೆ ಮುಗಿದ ತಕ್ಷಣ ಓಕೆ ಸರ್. ಇದೇ ರೀತಿ ಈಗ ಸರ್ಕಾರ ಸರ್, ನಮ್ಮ ಸರ್ಕಾರ ಗ್ರಾಮ ಪಂಚಾಯತಿ ಆಗಲಿ ಇವತ್ತು ಯಾವುದೇ ಒಂದು ರಾಜಕೀಯದಲ್ಲಿ ಇರ್ಬೇಕಂತಂದ್ರೆ ವಿದ್ಯಾರ್ಥಿಯನ್ನು ನಿಗದಿಪಡಿಸಿಲ್ಲ ಸರ್. ಆದರೆ ಒಂದು ಅನುಭವ ಇದ್ರೆ ಸಾಕು ಅಥವಾ ಒಂದು ವಿದ್ಯಾರ್ಥಿ ನಿಗದಿಪಡಿಸಬೇಕಾ ಸರ್? ನಿಮ್ಮ ಅನುಭವನೇ ಸರ್. ಆದರೆ ನಿಮ್ಮ ಅನುಭವದ ಪ್ರಕಾರ ಏನಿದೆ, ವಿದ್ಯಾರ್ಥಿ ಇರ್ಬೇಕಾ ಅಥವಾ ಅನುಭವ ಇದ್ರೆ ಸಾಕ ಸರ್? ಇರಬೇಕು ಸರ್. ಕನಿಷ್ಠ ಎಷ್ಟು ಇರಬೇಕು ಸರ್, ಎಷ್ಟು ಇರ್ಬೇಕಂತ ಹೇಳ್ತಾರೆ, ಕನಿಷ್ಠ ಎಷ್ಟು ಕಲ್ತಿರಬೇಕು ಸರ್ ಅವರು? ಅವ್ನು ಸರ್ ಈಗೇನು ಶಿಕ್ಷಣ ನೋಡಿದ್ರೆ ಸರ್ ನಮ್ದಂತೂ 7th 8th ಆಗಿ ಸರ್. ನಾವು ಈಗ ನಮ್ಮಷ್ಟು ಶಿಕ್ಷಣ BA BCOMದವ್ರಿಗೆ ಏನು ಅನುಭವ ಇರಲ್ಲ ಸರ್. ಅದಕ್ಕೆ ಶಿಕ್ಷಣ ಕೂಡ ಬೇರೆ ಸರ್, ಈಗಿನ ಶಿಕ್ಷಣ ಬೇರೆ. ನಮ್ಗೆ ಸರ್ ಅವಾಗ ನಾವು ಸಣ್ಣವರಿದ್ದಾಗ ನಾವು ಶಾಲೆಗೆ ಹೋಗ್ಲಿ ನಮ್ಮ ಫಾದರ್ ಅವರು ಇದು ಯಾವ ಟೀಚರ್ ಹೊಡೆದ್ರು ಹೊಡೆದ್ ಏನು ಕೇಳಕ್ ಬರ್ತಿಲ್ಲ ಸರ್. ಈಗ ನಾವು ನಮ್ಮ ಮಕ್ಕಳಿಗೆ ನಾವು ಕಲಿಸ್ತೀವಿ ಸರ್. ಈಗ ಟೀಚರ್ ಏನಾದ್ರು ಒಂದು ಸ್ವಲ್ಪ ಇದು ಮಾಡಿದ್ರೆ ಎದುರಿಸಿದ್ರು ಆ ಶಾಲೆಗೆ ಹೋಗಿ ನಾವು ಹೋಗಿ ಅದು ಒಂದು ಇದು ಅದ ಸರ್. ಶಿಕ್ಷಣ ಅಂದ್ರೆ ಮಕ್ಕಳು ಕಲಿತಾವ ಯಾವ ಕಲಿತ ನಾವು ಕಲಿಸೋ ನಮ್ಮ ಇದು ಒಂದು ಸ್ವಲ್ಪ ಚೇಂಜ್ ಆಗ್ಬೇಕು ಸರ್. ಚೇಂಜ್ ಆಗ್ಬೇಕು. ಆದ್ರೆ ಇದಕ್ಕೆ ನೀವು ಒಂದು ಕನಿಷ್ಠ ವಿದ್ಯಾರ್ಥಿ ಇರ್ಬೇಕು ಅಂತ ಹೇಳ್ತೀರಿ ಸರ್. ಎರಡೂ ಇರ್ಬೇಕು ಸರ್, ವಿದ್ಯಾರ್ಥಿ ಮತ್ತು ಅನುಭವ ಎರಡೂ ಇದ್ರೆ ರಾಜಕೀಯದಲ್ಲಿ ಒಂದು ಒಂದ್ ಸ್ವಲ್ಪ ಇದು ಗೊತ್ತಾಗುತ್ತೆ ಸರ್, ಜನರಿಗೆ ಹೆಲ್ಪ್ ಮಾಡಿ. ಶಿಕ್ಷಣ ಇರ್ಬಾರ್ದು ಸರ್ ರಾಜಕೀಯ ಒಳಗೆ, ಹೆಚ್ಚು ಶಿಕ್ಷಣ ಇದ್ರು ಸ್ವಾರ್ಥ ಸ್ವಾರ್ಥ ಸ್ವಲ್ಪ ಇದು ಇರ್ಬೇಕು.
ನಾವು ಸೇವೆ ಮಾಡಬೇಕು ಜನರ ಮನೋಭಾವ ಇರಬೇಕು ಅಂದ್ರೆ ಅಭಿವೃದ್ಧಿ ಆಗುತ್ತೆ. ಓಕೆ ಸರ್, ಇದುವರೆಗೂ ನಮ್ಮ ವಾಹಿನಿಯ ಜೊತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಮತ್ತು ಅನುಭವದ ಮಾತುಗಳನ್ನು ನಮ್ಮ ವಾಹಿನಿಯ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರು, ಇದೇ ರೀತಿ ಕರ್ನಾಟಕದಲ್ಲಿನ ಯಾವುದೇ ಭಾಗದಲ್ಲಿನ ರಾಜಕೀಯ ವ್ಯಕ್ತಿಗಳ ಮಾಹಿತಿಗಾಗಿ ವೀಕ್ಷಿತವಾಗಿ 24x7 Karnataka.com ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶ್ರೀ ಸರ್.